ಈಗಿನ ಡೈರೆಕ್ಟರ್ಸ್ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟ ಇಲ್ಲ, ಯಾಕಂದರೆ ನನಗೆ ಈಗಿನ ನಾನು ಸಿನಿಮಾ ಅಥವಾ ಸಿನಿಮಾ ಮಾಡಿ ಅಥವಾ ಈವನ್ ವಿಸಿಟ್ ಮಾಡಿ ತುಂಬ ವರ್ಷಗಳಾಗೋಯ್ತು. ಬಟ್ ಎರಡಕ್ಕೂ ಬಟ್ ಅವರ ಡಿಫೆನ್ಸಲ್ಲೂ ಇದನ್ನು ಹೇಳ್ತೀನಿ. ಮೆಜಾರಿಟಿ ಟೈಮ್ ಡೈರೆಕ್ಟರ್ ಅನ್ನೋ ಒಂದು ಏನೊಂದು ಒಂದು ಪೊಸಿಷನ್ ಇದೆ, ಅವರು ಕ್ಯಾಪ್ಟನ್ ಆಫ್ ದ ಶಿಪ್ ಥರ. ಸೊ ಮೆಜಾರಿಟಿ ಆಫ್ ದ ಟೈಮ್ ಅವರ ತಲೆಯಲ್ಲಿ ಅಟ್ಲೀಸ್ಟ್ 12-15 ವಿಚಾರಗಳು ಓಡ್ತಾನೆ ಇರುತ್ತೆ. ಯಾಕಂದರೆ ಅವರು ಎನ್ವಿಸಾಜ್ ಮಾಡೋದಲ್ಲ, ವಿಜುವಲೈಸ್ ಮಾಡೋದಲ್ಲ, ಪ್ರತಿಯೊಂದು ಅವ್ರ ತಲೆ ಮೇಲೆ ಆ ಭಾರ ಇರ್ತದೆ. ಒಬ್ಬ ಹೀರೋ ಹೀರೋಯಿನ್ನು ಅಥವಾ ಕತೆ ಏನೇ ಸಕ್ಸಸ್ ಆದರೂ ಅವ್ರು ಚೆನ್ನಾಗಿ ಮಾಡಿದ್ರೆ ಅವ್ರಿಗೆ ಕ್ರೆಡಿಟ್ ಹೋಗುತ್ತೆ. ಬಟ್ ಏನೋ ಫೇಲ್ಯೂರ್ ಆದರೆ ಡೈರೆಕ್ಟರ್ ಇವ್ರಗಳ ಮೇಲೆ ಬರುತ್ತೆ. ಸೊ ಅವರ ಮೇಲೆ ತುಂಬ ಭಾರ ಇರ್ತದೆ. ಸೊ ಮೇ ಬಿ ಇಂಟೆನ್ಷನಲಿ ಮಾಡ್ತಾರೆ ಅನ್ನೋದು ತಪ್ಪಾಗ್ಬೋದು. ಶಂಕರ್ ನಾಗ್ ಅವ್ರ ಅಪ್ರೋಚ್ ಬೇರೆ ಇರ್ತಾ ಇತ್ತು. ಅವರಿಗೆ ಯಾರೂ ಸೆಟ್ಟಲ್ಲಿರೋರು ಯಾರೂ ಅವರ ಏನಂತಾರೆ, ಇವರು ಸೆಟ್ ಬಾಯ್, ಇವನು ಲೈಟ್ ಮ್ಯಾನ್, ಇವರು ಕ್ಯಾಮ್ರಾ ಅಸಿಸ್ಟೆಂಟ್, ಅದು ಅವ್ರ ತಲೆಗೆ ಹೋಗ್ತಾನೆ ಇರಲಿಲ್ಲ. ಅವ್ರಿಗೆ ಪ್ರತಿಯೊಬ್ಬರು ಒಂದು ಟೀಮ್, ಲೈಟ್ ಬಾಯ್ ಕೈಯಲ್ಲಿ ಬ್ಯಾಕ್ಗ್ರೌಂಡ್ ವರ್ಕ್ ಮಾಡಿಸ್ಬಿಡೋರು, ಸೆಟ್ ಬಾಯ್ ಕೈಯಲ್ಲಿ ಸ್ಕ್ರಿಪ್ಟ್ ಇಟ್ಕೊಂಡು ಓಡೋಗಿ ಯಾರಿಗಾದ್ರೂ ಹೇಳ್ಕೊಟ್ಬಿಟ್ಟು ಬಾ ಅನ್ನೋರು. ಅವ್ರಿಗೆ ಆ ಭೇದ ಭಾವ ಅಲ್ಲ, ಡಿಫ್ರೆನ್ಸ್ ಗೊತ್ತಾಗ್ತಾ ಇರಲಿಲ್ಲ ಅವ್ರಿಗೆ. ಅದಕ್ಕೆ ಇವಾಗ ಇಲ್ಲ, ಇವರು ಅಸೋಸಿಯೇಟ್ ಡೈರೆಕ್ಟ್ರ್, ಅವರೇ ಮಾಡಬೇಕು, ಯಾಕೆ ಮಾಡಬೇಕು, ಇವ್ರಿಗೆ ಬರಲ್ವ, ಇವ್ರಿಗೆ ಕನ್ನಡ ಬರಲ್ವ, ಇವ್ರಿಗೆ ಹಿಂದಿ ಬರಲ್ವ, ಇವ್ರಿಗೆ ಅಲ್ಲಿ ಹೋಗ್ಬಿಟ್ಟು ಇಲ್ಲಿಂದ ಇಲ್ಲಿ ನಡ್ಕೊಂಡು ಹೋಗು ಅಂತಂದ್ರೆ ಹೇಳಿದ್ರೆ ಅವನಿಗೆ ಅದನ್ನು ಹೇಳಕ್ಕೆ ಬರಲ್ವ ಅವನಿಗೆ ಅಂತ. ಸೊ ನಮಗೆ ಆ ಬೌಂಡ್ರೀಸ್ ಕೊಡ್ತಾ ಇರಲಿಲ್ಲ. ನಮಗೂ ನಮ್ಮ ಶಾರ್ಟ್ ಆಯಿತು, ಎಲ್ಲೋ ಹೋಗಿ ನಾವು ಚೇರಲ್ಲಿ ಕೂತ್ಕೊಳ್ಳೋದು ಅಥವಾ ಅಲ್ಲ. ಈ ನಿನ್ನ ಇವಾಗ ಆ್ಯಕ್ಟಿಂಗ್ ಕೆಲಸ ಆಯಿತು, ನಾವೆಲ್ಲ ಒಂದು ಟೀಮಲ್ಲಿ ಕೆಲಸ ಮಾಡ್ತಾಯಿದ್ದೀವಿ, ನೀನೇನು ಮಾಡ್ಬೋದು, ಹೋಗಿ ಬ್ಯಾಕ್ಗ್ರೌಂಡ್ ಕಂಟ್ರೋಲ್ ಮಾಡು, ಒಂದಷ್ಟು ಜನ ಈ ಕಡೆ ಕಳಿಸು, ಇನ್ನೊಂದಷ್ಟು ಈ ಕಡೆ ಕಳಿಸು, ನೀನು ನೋಡು, ತುಂಬಾ ಕ್ರೌಡ್ ಆಗಬಾರ್ದು, ನೋಡ್ಕೊಂಡು ಮಾಡು. ಏನೂ ಇಲ್ವಾ, ಸ್ಕ್ರಿಪ್ಟ್ ಹಿಡ್ಕೋ, ಯಾಕಂದರೆ ಮೂರು ಸ್ಕ್ರಿಪ್ಟ್ ಇರೋದು ನಮ್ಮ ಹತ್ರ, ಸ್ಕ್ರಿಪ್ಟ್ ಹಿಡ್ಕೋ. ಅದೂ ಇಲ್ವಾ, ಕ್ಲ್ಯಾಪ್ ಹೊಡಿ. ಇಲ್ವಾ, ಲೈಟು ಕಲ್ತ್ಕೋ, ರಿಫ್ಲೆಕ್ಟರ್ ಹಿಡಿಯೋದು ಕಲ್ತ್ಕೋ, ಲೈಟಿಂಗ್ ಮಾಡೋದು ಕಲ್ತ್ಕೋ, ಏನು ಫೋಕಸ್ ಮಾಡೋದು ಕಲಿ, ಈ ಥರ. ಅಂದರೆ ಅದರಿಂದ ಮೇಲೆ ಕೆಳಗಲ್ಲ, ಅದು ಇನ್ನೊಂದು ಕಲೆ ಕಲಿತಾ ಇದ್ವಿ. ಸೊ ನಮಗೆ ಚಿಕ್ಕ ಹುಡುಗರಿಗೆ ಅಥವಾ ಯಾರೇ ಒಬ್ಬ ನಿಜವಾಗ್ಲೂ ಸಿನಿಮಾ ಮಾಡೋರು ಅಥವಾ ಆ್ಯಕ್ಟರ್ಗೆ ಒಬ್ಬ ಟೆಕ್ನಿಷಿಯನ್ಗೆ ಆಪರ್ಚುನಿಟಿ ಕೊಡೋದೇ ಇಲ್ಲ, ಸಿಗೋದಿಲ್ಲ, ಸಿಕ್ಕದಾಗಿ ಬಿಡಲ್ಲ. ಸೊ ಆ ಮೈಂಡ್ ಸೆಟ್ಟು, ಆ ಜನ, ಆ ಜಾನ್ರ ಕಂಪ್ಲೀಟ್ಲಿ ಡಿಫ್ರೆಂಟ್ ಎರಾ ಅದು. ಇವತ್ತಿಗೆ ಅಪ್ರೋಚ್ ಬೇರೆ ಇದೆ. ಒಂದು ಸಿಂಪಲ್ ಎಕ್ಸಾಂಪಲ್ ಕೊಟ್ಬಿಡ್ತೀನಿ, ಯಾಕೆ ಇದನ್ನು ನಾನು ಇಷ್ಟೊಂದು ಎಲಾಬ್ರೇಟ್ ಮಾಡ್ತಾ ಇದ್ದೀನಿ ಅಂದರೆ, ನಮ್ಮ ಟೈಮಲ್ಲಿ ಅಥವಾ ನಾನು ಶೂಟಿಂಗ್ ಮಾಡ್ತಾ ಇದ್ದ ಟೈಮಲ್ಲಿ ಫಿಸಿಕಲ್ ರೀಲ್ ಇರ್ತಾ ಇತ್ತು. ಏನೋ ಆ್ಯಕ್ಚುಯಲ್ ನಮ್ಮ ಟೈಮಲ್ಲಿ ಒಂದು 36 ರೋಲ್, ಫಿಲ್ಮ್ ರೋಲ್ ಇರೋದು, ನೀವು ಫೋಟೋ ತೆಗೆದು ಪ್ರೊಸೆಸ್ ಮಾಡಿ ನೀವು ಒಂದು ಪಿಕ್ಚರ್ಸ್ನ ಕೈಯಲ್ಲಿ ಇಟ್ಕೊಳ್ತಾ ಇದ್ವಿ. ಆ ಥರ ಒಂದು ಸಿನಿಮಾ ಕ್ಯಾಮ್ರಾಲಿ 24 ಫ್ರೇಮ್ಸ್ ಪರ್ ಸೆಕೆಂಡ್, ಅಂದರೆ 24 ಸ್ಟಿಲ್ ಚಿತ್ರಗಳು ಒಂದು ಸೆಕೆಂಡ್ಗೆ ಓಡೋದು, ತುಂಬ ಎಕ್ಸ್ಪೆನ್ಸಿವ್. ಬಟ್ ಏನು ಶೂಟ್ ಮಾಡಿದ್ದೀವಿ, ನಮಗೆ ಅಲ್ಲಿಂದ ವಾಪಸ್ ತಂದು ಬೆಂಗಳೂರು ತಂದು ಪ್ರೊಸೆಸ್ ಮಾಡಿ ಅದನ್ನು ತುಂಬ ಕ್ರೂಡಾಗಿ ಹೇಳಬೇಕಂದ್ರೆ ತೊಳೆದು ಮಾಡಿ ಎಲ್ಲ ಹಾಕಿ ಅದನ್ನು ನೆಗೆಟಿವ್ನ ಪಾಸಿಟಿವ್ ಮಾಡಿ ಡಬ್ಬಿಂಗ್ ಸ್ಟುಡಿಯೋಲಿ ನೋಡೋ ತನಕ ನಾವು ಏನು ಶೂಟ್ ಮಾಡಿದ್ದೀವಿ ಕರೆಕ್ಟಾಗಿ ಬಂದಿದ್ದೀವಲ್ವ ಗೊತ್ತಾಗ್ತಾ ಇರಲ್ಲ. ಸೊ ನಮ್ಮ ಲೆವೆಲ್ ಆಫ್ ಸ್ಟ್ರೆಸ್ ಏನಿದೆ, ನಮ್ಮ ಲೆವೆಲ್ ಆಫ್ ಪರ್ಫೆಕ್ಷನ್ ಏನು ಕೊಡಬೇಕಾಗಿತ್ತು 100 ಟೈಮ್ಸ್ ಜಾಸ್ತಿ ಇತ್ತು. ಇವತ್ತಿಗೆ ಹಾಗಂತಂದ್ಬಿಟ್ಟು ನಾನು ಕಮ್ಮಿ ಅವ್ರನ್ನ ಕೆಳಗೆ ನೋಡ್ತಾ ಇಲ್ಲ. ಇವತ್ತಿನ ಚಾಲೆಂಜಸ್ ಬೇರೆ ಇದೆ. ಇವತ್ತಿಗೆ ನೀವು ಏನು ಶೂಟ್ ಮಾಡಿದ್ದೀರಾ, ಒಂದು 5 ಸೆಕೆಂಡ್ 6 ಸೆಕೆಂಡ್ ತಕ್ಷಣ ಶಾರ್ಟ್ ಆಗಿದ ತಕ್ಷಣ ನೀವು ಹೋಗಿ ನೋಡ್ಬೋದು. ಬಟ್ ಹಾಗಂದರೆ ನಿಮ್ಮ ಈಗಿನ ಇರೋದ್ರ ಮೇಲೆ ಬರ್ಡನ್ ಇನ್ನೂ ಜಾಸ್ತಿ ಇದೆ. ಅಂದರೆ ನಿಮ್ಗೆ ಇವಾಗಲೇ ಗೊತ್ತಾಗಿದೆ ಅದು ತಪ್ಪಾಗಿದೆ ಅಂತಂದ್ಬಿಟ್ಟು ಇನ್ನೂ ನಿಮ್ಮ ಹತ್ರ ಜಾಸ್ತಿ ನಂಬರ್ ಆಫ್ ಟೇಕ್ಸ್ ಶೂಟ್ ಮಾಡ್ತಾರೆ, ಇನ್ನೂ ಪ್ರೆಷರ್ ಇರ್ತದೆ, ಇನ್ನೂ ಚೆನ್ನಾಗಿ ಮಾಡಬೇಕು, ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ. ಆಗ ನಮಗೆ ಬಂತು ಬಂತು, ಇಲ್ಲ ಹೋಯಿತು, ತಿರ್ಗಾ ವಾಪಸ್ ಹೋಗಿ ಶೂಟ್ ಮಾಡೋವಷ್ಟು ಬಜೆಟ್ ಇರ್ತಾ ಇರಲಿಲ್ಲ. ಸೊ ಆಗಿನ ಕಾಲದಲ್ಲಿ ನಮ್ಮದೇ ಆದಂಥ ಒಂದು ಚಾಲೆಂಜಸ್, ನಮ್ಮದೇ ಆದಂಥ ಒಂದು ಸಕ್ಸಸ್ ಇರ್ತಾಯಿತ್ತು. ಈಗಿನ ಕಾಲದಲ್ಲಿ ಈಗಿಂದ ಇರೋರದೇ ಒಂದು ಚಾಲೆಂಜಸ್, ಒಂದು ಸಕ್ಸಸ್ ಇದೆ. ಸೊ ಆ್ಯಪಲ್ಸನ್ನು ಆರೆಂಜಸ್ಸನ್ನು ಕಂಪೇರ್ ಮಾಡೋಕ್ಕಾಗಲ್ಲ. ಬಟ್ ಡೆಫಿನೆಟ್ಲಿ ಸ್ವೀಟ್ ಸ್ವೀಟ್ ಆಗಿದ್ದಾಗ, ಆ್ಯಪಲ್ ಸ್ವೀಟ್ ಆಗಿದೆ, ಆರೆಂಜ್ ಸ್ವೀಟ್ ಆಗಿದೆ ಅಂತ ಎಲ್ಲ ಖುಷಿ ಪಡ್ತೀವಿ. ಸೊ ಆವಾಗಿನ ಕಾಲದಲ್ಲಿ ಶಂಕರ್ ನಾಗ್ ಅವರು ಅಂಡರ್ ವಾಟರ್ ಶೂಟಿಂಗ್ ಮಾಡಿದವರು. ಸೊ ಅದ್ರದ್ದು ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇತ್ತು? ಸೊ ಇದು ಮಾಲ್ವಿ ಡೇಸಲ್ಲಿ ಅನಂತ್ ನಾಗ್ ಅವರ ಎಪಿಸೋಡಲ್ಲಿ ಇದು ಫಸ್ಟ್ ಅವರಿಗೆ ನೆಸೆಸಿಟಿ ಬಂತು ಒಂದಾನೊಂದು ಕಾಲದಲ್ಲಿ. ಆಮೇಲೆ ಅದನ್ನು ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ಅದನ್ನು ಇನ್ನೂ ಫರ್ದರ್ ಅದನ್ನು ಎಸ್ಟಾಬ್ಲಿಷ್ ಮಾಡಿದ್ರು. ಸೊ ಅವರಿಗೆ ಈ ಸನ್ನಿವೇಶದಲ್ಲಿ ಅನಂತ್ ನಾಗ್ ಅವರು ನದಿಯಲ್ಲಿ ಕೆಳಗೆ ಹೋಗಿ ಒಂದು ಹಳೆಯ ಒಂದು ಮೂರ್ತಿ ಸಿಗುತ್ತೆ, ಈ ಶಾರ್ಟ್ ಮಾಡಬೇಕು. ಅವ್ರಿಗೆ ಸಡನ್ನಾಗಿ ತಲೆಗೆ ಹೊರಟೋಯಿತು, ಇಲ್ಲ ನನಗೆ ಅದು ಅವರು ಒಳಗೆ ಹೋಗಿ ಆ ಮೂರ್ತಿನ ತೆಗಿಯೋದನ್ನು ನನಗೆ ಅದೊಂದು ಶಾರ್ಟ್ ಬೇಕು ಅಂತ.
ಸೊ ಆ ಎರಡು ಶಾಟ್ಗೆ ಒಂದು ಕಂಪ್ಲೀಟ್ ಅಂಡರ್ ವಾಟರ್ ಕ್ಯಾಮೆರಾ ಇಂಡಿಯಾಲಿ ಇರಲಿಲ್ಲ ಆಗ ಇಂಪೋರ್ಟ್ ಮಾಡಿ ಅಥವಾ ತರಿಸಿ ಇಲ್ಲಿ ಶೂಟ್ ಮಾಡೋಷ್ಟು ನಮ್ಮ ಎಗೇನ್ ಬಜೆಟ್ ಇರ್ತಾರಲ್ಲ ರೆಗ್ಯುಲರ್ ಕ್ಯಾಮ್ರಾಸು ಆಗಿನ ಕಾಲದಲ್ಲೇ ಲಕ್ಷಾಂತರ ರೂಪಾಯಿ ಬೆಲೆ ಬಾಳಂಥದ್ದು ಅದನ್ನು ರಿಸ್ಕ್ ತೊಗೊಳಕ್ಕಾಗಲ್ಲ ಅಂಥದ್ರಲ್ಲಿ ಒಂದು ಅವರೇ ಒಂದು ಡಿಸೈನ್ ಮಾಡಿ ಒಂದು ದೊಡ್ಡ ಡ್ರಮ್ ಡಿಸೈನ್ ಮಾಡಿ ಆ ಡ್ರಮ್ಮಲ್ಲಿ ಒಂದು ಒಂದು ಇದನ್ನು ಏನು ಗ್ಲಾಸನ್ನು ವೆಲ್ಡ್ ಮಾಡಿಸಿ ಪಾಪ ನಮ್ಮ ಕ್ಯಾಮ್ರಾಮನ್ ಅವರು ಅದನ್ನು ಕೂರಿಸಿ ಈ ಆ ಕಾಲದಲ್ಲಿ ಎಗೇನ್ ಸೀಮೆಣ್ಣೆ ಡ್ರಮ್ಮಿಂದ ಸೀಮೆಣ್ಣೆ ತೆಗಿತಾ ಇರೋದು ಎಷ್ಟು ಜನಕ್ಕೆ ಗೊತ್ತಿದೆಯಲ್ವೋ ಅದೊಂದು ಕಾಂಟ್ರಾಪ್ಷನ್ ಇರ್ತಾ ಇತ್ತು ಹೀಗೆ ಮಾಡಿದ್ರೆ ಪಂಪ್ ಮಾಡೋ ಒಂದು ಒಂದು ಇರ್ತಾ ಇತ್ತು ಅದರಲ್ಲಿ ಏರ್ ತುಂಬಿ ಅದರಲ್ಲಿ ಅದನ್ನು ನದಿಯಲ್ಲಿ ಕೂರಿಸಿ ಶೂಟ್ ಮಾಡಿದಂಥ ಒಂದು ಸನ್ನಿವೇಶ ಇದು ಒಂದು ಸಿಂಪಲ್ ಎಕ್ಸಾಂಪಲ್ಲು ಶಂಕರ್ ನಾಗ್ ಅವ್ರಿಗೆ ಈ ಶಾಟ್ ಆಗಲ್ಲ ಇದನ್ನು ನಾವು ಮಾಡೋಕ್ಕಾಗಲ್ಲ ಈ ಎರಡು ಸೆಂಟೆನ್ಸ್ಗಳು ಗೊತ್ತಿರಲಿಲ್ಲ ಅವ್ರಿಗೆ ಮಾಡಬೇಕು ಮಾಡಬೇಕು ಹೇಗೆ ಮಾಡಬೇಕು ವಿಲ್ ಫಿಗರ್ ಇಟ್ ಔಟ್ ಅಷ್ಟೇ ಸೊ ಅದು ಅದರ ಬ್ಯಾಕ್ಗ್ರೌಂಡ್ ಓಕೆ ಸ್ವಾಮಿಯಿಂದ ನೆಕ್ಸ್ಟ್ ರಣಧೀರ ಸೊ ಅದು ಯಾವ ರೀತಿ ಇತ್ತು ಅಂದರೆ ಅದು ಫುಲ್ ಡಿಫ್ರೆಂಟು ಇದು ಫುಲ್ ಡಿಫ್ರೆಂಟ್ ಸೊ ಯಾವ ರೀತಿ ಇದೆ ಅಲ್ಲಿಂದ ಇಲ್ಲಿಗೆ ಸೊ ಸ್ವಾಮಿ ಒಂದು ಸೂಪ್ ಒಂದು ನ್ಯಾಷನಲ್ ಲೆವೆಲ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಕ್ಸಸ್ ಆದಮೇಲೆ ನನಗೆ ನೆಕ್ಸ್ಟ್ ಮಾಡಿದ್ದಿಂದ ನಾನು ಅಗ್ನಿಪಥ್ ಅಂತ ಸ್ವಲ್ಪ ಪ್ಯಾನ್ ಇಂಡಿಯಾಲಿ ಸ್ವಲ್ಪ ಪ್ರೆಸೆನ್ಸ್ ಗೊತ್ತಾಯಿತು ಅಗ್ನಿಪಥ್ ಬಂದ್ಬಿಟ್ಟು ತುಂಬಾ ಪ್ರೆಸ್ಟೀಜಿಯಸ್ ಪ್ರಾಜೆಕ್ಟ್ ಆಗ ಯಾಕಂದರೆ ಅಮಿತಾಬ್ ಬಚ್ಚನ್ ಅವರ ಪ್ರಾಜೆಕ್ಟು ಮುಕುಲ್ ಆನಂದ್ ಅವರ ಪ್ರಾಜೆಕ್ಟು ಅದರಲ್ಲಿ ನನ್ನ ಒಂದು ಯಂಗರ್ ಅಮಿತಾಬ್ ಆಗಿ ಕಾಸ್ಟ್ ಮಾಡಿದ್ದು ತುಂಬ ಹೆಮ್ಮೆಯ ವಿಚಾರ ತುಂಬ ಖುಷಿಪಟ್ಟೆ ಆ ಆಪರ್ಚುನಿಟಿನ ಫುಲ್ಲಾಗಿ ಎಕ್ಸ್ಪೀರಿಯನ್ಸ್ ಆಗುವ ಟೈಮಲ್ಲೇ ನನಗೆ ರಣಧೀರ ಆಫರ್ ಬಂತು ಆಗ ನಮ್ಮ ಈಗಿನ ಏನು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಆಗ ಜಸ್ಟ್ ಪ್ರೇಮ್ ಲೋಕ ಬಂದು ಸೂಪರ್ ಸೂಪರ್ ಡೂಪರ್ ಸಕ್ಸಸ್ ಆಗಿತ್ತು ಬಟ್ ಅವರು ಆಲ್ರೆಡಿ ಅವರು ಏನು ವೀರಸ್ವಾಮಿ ಪ್ರೊಡಕ್ಷನ್ಸ್ ಅವರು ಬಂದಿದ್ದರಿಂದ ನಮ್ಗೆ ಆಲ್ರೆಡಿ ಅವರ ಪ್ರೊಡಕ್ಷನ್ ಅವ್ರು ತುಂಬ ಚೆನ್ನಾಗಿ ಗೊತ್ತಿತ್ತು ಸೊ ರಣಧೀರ ಮಾಡ್ತಾರೆ ಅಂತ ಗೊತ್ತಾದಾಗ ಆಫರ್ ಬಂದಾಗ ಬಹಳಷ್ಟು ಜನ ತುಂಬ ಕನ್ಸರ್ನಲ್ಲಿದ್ದರು ಯಾಕಂದರೆ ನಾನು ಆಲ್ರೆಡಿ ಒಂದು ಸ್ವಾಮಿ ಪಾತ್ರ ಅಥವಾ ಏನಂತಾರೆ ಆಗಿನ ಕಾಲದಲ್ಲಿ ಆರ್ಟ್ ಮೂವಿ ಅಥವಾ ಬೇರೆ ಒಂದು ಜಾನರ್ ಆಫ್ ಮೂವಿ ಮಾಡಿರೋದು ಇವ್ರದ್ದು ಹಾರ್ಡ್ ಕೋರ್ ಕಮರ್ಷಿಯಲ್ ಚಿತ್ರ ಮತ್ತು ನನ್ನ ಕ್ಯಾರೆಕ್ಟ್ರೂ ತುಂಬಾ ಸ್ವಲ್ಪ ಎಂತಾರೆ ಅಡ್ವಾನ್ಸ್ಡ್ ಕ್ಯಾರೆಕ್ಟರ್ ಅಂತ ಅನ್ಬೋದು ಸ್ವಂತ ತಾಯಿ ಹತ್ರನೇ ಸ್ವಲ್ಪ ಪೋಲಿಯಾಗಿ ಮಾತಾಡೋದು ಉಮಾಶ್ರೀ ಮೇಡಮ್ ತುಂಬ ಬ್ರಿಲಿಯಂಟಾಗಿ ಆ್ಯಕ್ಟ್ ಮಾಡಿದ್ದಾರೆ ಈ ಥರ ಎಲ್ಲ ಮಾಡೋ ಒಂದು ಪಾತ್ರ ಮಾಡ್ಬೋದಾ ಇಲ್ವಾ ಅಂತಂದಾಗ ಶಂಕರ್ ನಾಗ್ ಅವರು ಮತ್ತು ಬೇರೆ ಒಂದಷ್ಟು ಜನ ಏನೇ ಹೇಳಿದ್ರು ಶಂಕರ್ ನಾಗ್ ಅವರು ಹೇಳಿದರು ನೀನು ಲೈಫ್ ಲಾಂಗ್ ಸ್ವಾಮಿಯಾಗಿ ಇದ್ಬಿಡ್ಬೇಕಾ ನೀನು ಅಷ್ಟೇನ ಮುಗೀತಾ ನಿನ್ನ ಕರಿಯರ್ ಅಂದರು ಇಲ್ಲ ಅಂತಂದೆ ನೀನು ಆ ಥರ ಅದನ್ನು ಬ್ರೇಕ್ ಮಾಡಿ ನಿನ್ನ ನೀನೊಬ್ಬ ನಿಜವಾದ ಆ್ಯಕ್ಟರು ನಿನ್ನ ವರ್ಸಟ್ಯಾಲಿಟಿ ಇದೆ ಅಂತ ಗೊತ್ತಾಗಬೇಕು ಅಂದರೆ ಈ ಪಾತ್ರ ನೀನು ತಗೊಂಡು ಅದಕ್ಕೆ ಫುಲ್ ಜಸ್ಟಿಸ್ ಮಾಡಬೇಕು ಅಗೇನ್ 100% ಪ್ಯಾಷನಿಂದ ವರ್ಕ್ ಮಾಡು ಪ್ರೂವ್ ಮಾಡು ನೀನು ಜಸ್ಟ್ ಅದೊಂದಲ್ಲ ಅಗ್ನಿಪಥ ಅಮಿತಾಬ್ ಬಚ್ಚನ್ ಅಲ್ಲ ಒಬ್ಬ ಒಂದು ಹಾರ್ಡ್ ಒಂದು ಕಮರ್ಷಿಯಲ್ ಲೆವೆಲಲ್ಲೂ ನೀನು ಒಂದು ಒಂದು ಪರ್ಫಾರ್ಮೆನ್ಸ್ ಕೊಡ್ಬೋದು ಅಂತ ತೋರಿಸು ಅಂತ ಅಂದಾಗ ಏನೊಂದು ತುಂಬಾ ಚಾಲೆಂಜಿಂಗ್ ಆಗಿ ಇತ್ತು ಯಾಕಂದರೆ ಅಲ್ಲಿವರೆಗೂ ನಾನು ಮಾಡಿದ್ದೆಲ್ಲ ಪಾತ್ರಗಳು ಹೀರೋ ಚಿಕ್ಕವನಿದ್ದಾಗ ಅಥವಾ ಹೀರೋ ಏನೋ ತಮ್ಮ ಅಥವಾ ಏನೋ ಅವ್ರ ಮಗ ಈ ಥರ ಒಂದು ಸಪೋರ್ಟಿವ್ ಕ್ಯಾರೆಕ್ಟರಿಂದ ಹಿಡಿದು ರಣಧೀರ ವಾಸ್ ಅ ಬಿಗ್ ಚಾಲೆಂಜ್ ಬಿಕಾಸ್ ಒಬ್ಬರು ಎಕ್ಸ್ಟ್ರಾಡ್ನರಿ ಆಲ್ರೆಡಿ ವೆಲ್ ಎಸ್ಟಾಬ್ಲಿಷ್ಡ್ ಸೂಪರ್ ಸ್ಟಾರ್ ಅನ್ನಿಸ್ಕೊಂಡ್ರು ರವಿಚಂದ್ರನ್ ಅವರ ಜೊತೆಗೆ ಹಲವಾರು ಒಂದಷ್ಟು ಸೀನ್ಗಳು ತುಂಬಾ ಒಂದು ಒನ್ ಆನ್ ಒನ್ ಲೆವೆಲಲ್ಲಿ ಮಾತುಕತೆ ಮಾಡುವಂಥದ್ದು ಅಥವಾ ಅವ್ರಿಗೆ ಬೈಯೋವಂಥದ್ದು ಅಥವಾ ಅವ್ರನ್ನ ಹೊಗಳೋವಂಥದ್ದು ತೆಗೊಳ್ಳೋವಂಥದ್ದು ಈ ಥರ ಸೀನ್ಗಳು ಸೆನ್ಸಿಟಿವ್ ಆಗಿ ಮಾಡುವಂಥದ್ದು ಒಂದು ಚಾಲೆಂಜಿಂಗ್ ಆಗಿತ್ತು ಬಟ್ ಇವತ್ತಿಗೂ ನೀವು ಈ ಪ್ರಶ್ನೆ ಕೇಳ್ತಾ ಇದ್ದೀರ ಅಥವಾ ರಣಧೀರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂದರೆ ಅದರ ಅದು ಚೆನ್ನಾಗಿ ಬಂದಿದೆ ಅಂತ ಅಂದ್ಕೊಳ್ತೀನಿ ನಾನು ಸೊ ನೀವು ಮತ್ತೆ ರವಿಚಂದ್ರ ಸರ್ ಸಾಕಷ್ಟು ಮೂವಿಗಳು ಮಾಡಿದ್ರಿ ಕಿಂದರ ಜೋಗಿ ರಣಧೀರ ಸೊ ಅವರ ನಿಮ್ಮ ಇದು ಕಾಂಬಿನೇಷನ್ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಸಿ ರವಿಚಂದ್ರನ್ ಅವ್ರಿಗೂ ನನಗೂ ಮೋಸ್ಟ್ ಪ್ರಾಬ್ಲಿ ಒಂದು ನನಗೆ ತಿಳಿದ ಮಟ್ಟಿಗೆ ಒಂದು 7-8 ವರ್ಷ ಅಷ್ಟೇ ಡಿಫ್ರೆನ್ಸು ಸೊ ತುಂಬಾ ಆತ್ಮೀಯವಾಗಿ ಇಲ್ಲದಿರ ಅವರು ಟೆಕ್ನಿಕಲಿ ತುಂಬ ಅವ್ರಿಗೆ ಕ್ಯೂರಿಯಾಸಿಟಿ ಜಾಸ್ತಿ ಆಮೇಲೆ ಸೆಟ್ಟಲ್ಲಿ ಫ್ರೇಮಿಂಗು ಆ ಗ್ಲ್ಯಾಮರ್ ಮಾಡಬೇಕು ಪ್ರತಿಯೊಂದೂ ಅವ್ರಿಗೆ ಯಾವುದೂ ನಾರ್ಮಲಾಗಿ ಇವಾಗ ಶಂಕರ್ ನಾಗ್ ಅವ್ರದ್ದು ಅಥೆಂಟಿಸಿಟಿ ಆಮೇಲೆ ಆ ನ್ಯಾಚುರಲ್ನೆಸ್ ಎಷ್ಟು ಇರ್ತಾಯಿತ್ತು ಒಂಥರ ಆಪೋಸಿಟ್ ಇವರು ಕಮರ್ಷಿಯಲಿ ಎಲ್ಲ ಗ್ರ್ಯಾಂಡ್ ಆಗಿರಬೇಕು ಅವ್ರಿಗೆ ಒಂದು ಬೈಕಲ್ಲ 1,000 ಬೈಕ್ ಇರಬೇಕು ಒಂದು ಕಾರಲ್ಲ ಒಂದು 10,000 ಕಾರ್ ಇರಬೇಕು ಈ ಥರದ್ದು ಅವ್ರದ್ದು ವಿಜುವಲೈಸೇಷನ್ ಸೆಟ್ ಅಂತಂದರೆ ನಾವು ಯಾವುದೋ ಒಂದು ನಾರ್ಮಲ್ ಒಂದು ಮನೇಲಿ ಶೂಟ್ ಮಾಡ್ತಾಯಿದ್ರೆ ಇವ್ರದ್ದೊಂದು ಒಂದು ದೊಡ್ಡ ಇದರಲ್ಲಿ ಒಂದು ಆಗಿನ ಕಾಲದಲ್ಲೇ ಒಂದು 10-15 ಲಕ್ಷದ ಒಂದು ದೊಡ್ಡ ಒಂದು ಮನೆ ಸೆಟ್ ಆಗ್ತಾಯಿದ್ರು ಈ ಸ್ವಿಚ್ ಓವರ್ ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರ್ತಾಯಿತ್ತು ತುಂಬಾ ಮಾತಾಡ್ತಾ ಇದ್ವಿ ಆಮೇಲೆ ಅವ್ರದ್ದು ಒಂದು ಬ್ರಿಲಿಯಂಟ್ ಒಂದು ಅಥವಾ ತುಂಬಾ ಜನರಸ್ ಒಂದು ಮನಸ್ಸು ಅಂತಂದರೆ
ಸೀನನ್ನ ಇಂಪ್ರೂವ್ ಮಾಡಬೇಕು ಅಥವಾ ಶಾರ್ಟ್ ಅನ್ನು ಇಂಪ್ರೂವ್ ಮಾಡಬೇಕು ಅಥವಾ ಡೈಲಾಗ್ಸ್ ಅನ್ನು ಇಂಪ್ರೂವ್ ಮಾಡೋದಕ್ಕೆ ತುಂಬಾನೇ ಲಿಬರ್ಟಿ ಕೊಡ್ತಾ ಇದ್ದರು. ಹಲವಾರು ಬಾರಿ ಏನು ಸ್ಕ್ರಿಪ್ಟಲ್ಲಿ ಇದ್ದಿದ್ದನ್ನು ನಾವು ತುಂಬಾನೇ ಇಂಪ್ರೂವೈಸ್ ಮಾಡಿದ್ದೀವಿ, ತುಂಬ ಚೇಂಜ್ ಮಾಡಿದ್ದೀವಿ, ತುಂಬ ಲಿಬರ್ಟಿ ತಗೊಂಡು ಬಹಳಷ್ಟು ಆ ಕಡೆ ಕಡೆ ಹೋಗಿದ್ದೀವಿ. ಆ ಸೀನ್ಗಳು ಇವತ್ತು ಜನ ಅಪ್ರಿಷಿಯೇಟ್ ಮಾಡಿದಾಗ ಖುಷಿಯಾಗುತ್ತೆ. ಯಾಕಂದರೆ ನಾವು ಸ್ಕ್ರಿಪ್ಟ್ಗೆ ತುಂಬಾ ನಾವು ರಿಸ್ಟ್ರಿಕ್ಟೆಡ್ ಆಗಿ ಇದ್ದಿದ್ರೆ ಅದು ಅಷ್ಟು ಚೆನ್ನಾಗಿ ಬರ್ತಾ ಇತ್ತು ಅಲ್ವೋ, ಅಥವಾ ಚೆನ್ನಾಗಿ ಬಂದಿರ್ಬೋದು ನಿಮ್ಗೆ ಗೊತ್ತಿಲ್ಲ. ಬಟ್ ಆ ಒಂದು ಸ್ವಲ್ಪ ಲಿಬರ್ಟಿ ಇತ್ತು ಅವ್ರ ಜೊತೆ. ಕೇಳ್ಬೋದು ರವಿ ಅಂಕಲ್ ಇದನ್ನು ನಾನು ಹೀಗೆ ಮಾಡ್ಬೋದಾ, ಈ ಥರ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತಾ, ಮಾಡಿ ನೋಡು ನೋಡೋದು, ಯಾವ ಚೆನ್ನಾಗಿದೆ ಚೆನ್ನಾಗಿದೆ ಮಾಡು. ಸೊ ಈ ಒಂದು ಸ್ವಲ್ಪ ಇನ್ನೂ ಒಂದು ಸ್ವಲ್ಪ ಫ್ರೆಂಡ್ಲಿಯರ್ ಒಂದು ರಿಲೇಷನ್ಶಿಪ್ ಇರ್ತಾ ಇತ್ತು. ಆಮೇಲೆ ನಾನು ಡೈರೆಕ್ಟ್ರು, ನೀನು ಇದು ನನಗೇನು ಹೇಳೋದು, ಇದೆಲ್ಲ ಇರ್ತಾನೆ ಇರ್ತಾ ಇಲ್ಲ. ಏನು ಬೇಕಾದರೂ ಹೋಗಿ ಹೇಳ್ಬೋದು. ನನ್ನ ಶಾರ್ಟ್ ಇಲ್ಲದೇ ಇದ್ರೂ ಏನೋ ತುಂಬಾ ವಿಚಿತ್ರವಾಗಿದೆ ಅಂತ ಮನ್ಸಿಗೆ ಅನ್ಸಿದ್ರೆ ಹೋಗಿ ಹೇಳ್ಬೋದು. ಏನೂ ಬೇಜಾರು ಮಾಡ್ಕೊಳ್ತಾ ಇರಲ್ಲ, ಮಾತಾಡೋರು, ಆರ್ಗ್ಯೂ ಮಾಡೋರು, ಡಿಸ್ಕಸ್ ಮಾಡೋರು. ಬಟ್ ಯಾಕೆ ಹೇಳ್ತೀಯಾ ಅನ್ನೋ ಪ್ರಶ್ನೆ ಇರ್ತಾ ಇಲ್ಲ, ಅಥವಾ ಯಾಕೆ ಹೇಳ್ತೀಯಾ ಅಂತ ಪ್ರಶ್ನೆ ಇರ್ತಾ ಇಲ್ಲ. ಸೊ ವೆರಿ ಏನಂತಾರೆ ಜನರಸ್ ಪರ್ಸನ್. ಯಾಕಂದರೆ ಆಲ್ರೆಡಿ ಒಬ್ಬ ಅಷ್ಟು ದೊಡ್ಡ ಲೆವೆಲ್ ಸೂಪರ್ ಸ್ಟಾರ್ ಆಗಿರೋರು, ಅವ್ರದ್ದೇ ಪ್ರೊಡಕ್ಷನ್ ಹೌಸ್ ಇದ್ದು ಸ್ಕ್ರಿಪ್ಟಲ್ಲಿ ನನ್ನ ಪಾತ್ರಕ್ಕೆ ಅಷ್ಟು ಇಂಪಾರ್ಟೆನ್ಸ್ ಇಲ್ಲದೇ ಇದ್ರೂ ಆ ಇಂಪಾರ್ಟೆನ್ಸ್ ಮಾಡಿಕೊಟ್ಟು ಆ ಪ್ಲ್ಯಾಟ್ಫಾರ್ಮ್ ಕೊಟ್ಟು ನನ್ನ ಆ್ಯಕ್ಟಿಂಗ್ ಎಬಿಲಿಟಿ ಅಥವಾ ನನ್ನ ಕ್ಯಾರೆಕ್ಟರ್ನ ಶೈನ್ ಮಾಡಿಸುವ ಒಂದು ಒಂದು ಸ್ಪೇಸ್ ಕೊಟ್ರಲ್ಲ, ಅದು ನಿಜವಾಗ್ಲೂ ಅವರ ದೊಡ್ಡ ಮನಸ್ಸು ಮತ್ತು ದೊಡ್ಡ ಧಾರಾಳತನ. ಸೊ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ.